ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಟಿ ವಿ ಕರ್ನಾಟಕ, ಪಕ್ಕದ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಹೊಸ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮಾತ್ರ ಬರ್ತದೆ. ಹಲೋ ಫ್ರೆಂಡ್ಸ್, ನಮ್ಮ ಪ್ರಪಂಚದಲ್ಲಿ ಏನೆಲ್ಲ ಘಟನೆ ನಡೆಯುತ್ತದೆ ಎಂದು ಊಹಿಸೋದು ತುಂಬ ಕಷ್ಟ. ಹರಿಯಾಣದ ಫರೀದಾಬಾದ್ಗೆ ಸೇರಿದ 30 ವರ್ಷದ ವ್ಯಕ್ತಿ ಹೊಟ್ಟೆ ತುಂಬ ನೋಯ್ತಿದೆ ಎಂದು ಹೇಳಿ ಬಿ ಕೆ ಆಸ್ಪತ್ರೆಗೆ ಬರ್ತಾನೆ. ಹೊಟ್ಟೆ ನೋವಿಗೆ ಕಾರಣ ಏನೆಂದು ತಿಳಿಯದ ವೈದ್ಯರು ಎಕ್ಸ್ರೇ ತೆಗೆದುಕೊಂಡು ಬರುವಂತೆ ವ್ಯಕ್ತಿಗೆ ಸೂಚಿಸ್ತಾರೆ. ಕೊನೆಗೆ ಆ ವ್ಯಕ್ತಿಯ ಎಕ್ಸ್ರೇ ನೋಡಿದ ಡಾಕ್ಟರ್ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಕಾರಣ ಏನಪ್ಪ ಅಂದರೆ ಆ ವ್ಯಕ್ತಿಯ ಹೊಟ್ಟೆಯಲ್ಲಿ ಸ್ಟೀಲ್ ಓಟ ಇದೆ. ನಂತರ ತಲೆ ಕೆಡಿಸಿಕೊಂಡ ಡಾಕ್ಟರ್ ಆ ಸ್ಟೀಲ್ ಓಟ ಹೇಗೆ ಒಳಹೋಯಿತು ಆ ವ್ಯಕ್ತಿಯನ್ನು ವಿಚಾರಿಸ್ತಾರೆ. ಆ ಸ್ಟೀಲ್ ಓಟ ಒಳಗೆ ಹೇಗೆ ಹೋಯಿತು ನನಗೆ ಗೊತ್ತಿಲ್ಲ ಎಂದು ಹೇಳ್ತಾನೆ ಆರೋಗಿ. ತಮ್ಮಿಂದ ಈ ಲೋಟ ತೆಗೆಯಲು ಸಾಧ್ಯವಿಲ್ಲ ಎಂದು ಹೇಳಿದ ಡಾಕ್ಟರ್ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಿಸಿಕೊಳ್ಳುವಂತೆ ಸೂಚಿಸ್ತಾರೆ. ಹಾಗಾದರೆ ಆ ಸ್ಟೀಲ್ ಲೋಟ ಹೊಟ್ಟೆಯ ಒಳಗೆ ಹೇಗೆ ಹೋಯಿತು? ಡಾಕ್ಟರ್ ಪ್ರಕಾರ ಯಾವುದೋ ಒತ್ತಡದಲ್ಲಿ ಆ ವ್ಯಕ್ತಿ ಲೋಟವನ್ನು ಗುದದ್ವಾರದಲ್ಲಿ ಗಟ್ಟಿಯಾಗಿ ಹೊತ್ತಿರಬಹುದು. ಆ ಸಮಯದಲ್ಲಿ ಆ ಲೋಟ ಒಳಗೆ ಹೋಗಿರಬಹುದು ಎಂದು ಡಾಕ್ಟರ್ ಅಂದಾಜು ಮಾಡಿದ್ದಾರೆ. ಆದರೆ ನಿರ್ದಿಷ್ಟ ಉತ್ತರ ಒಬ್ಬ ಮನುಷ್ಯನ ಹೊಟ್ಟೆ ಒಳಗೆ ದೊಡ್ಡ ದೊಡ್ಡ ಆಹಾರವೇ ಹೋಗುವುದು ಕಷ್ಟ. ಅದರಲ್ಲಿ ಆ ವ್ಯಕ್ತಿ ತನ್ನ ಹೊಟ್ಟೆ ಒಳಗೆ ಒಂದು ಲೋಟವೇ ಈತನ ಹೊಟ್ಟೆ ಒಳಗೆ ಹೋಗಿದೆ ಅಂದರೆ ನಾವು ಆಶ್ಚರ್ಯ ಪಡಲಬೇಕು ಸ್ನೇಹಿತರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತು ಆತನ ಹೊಟ್ಟೆ ಒಳಗೆ ಆ ಲೋಟ ಹೇಗೆ ಹೋಗಿರಬಹುದು ಅಂದಾಜು ಮಾಡಿ. ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ. ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.